ಬಡವರಿಗೇನೋ ಒಂದು ಸಹಾಯ ಆಗುತ್ತೆ ಅಂದ್ರೆ ಆಮ ಆದ್ಮೇನೋ ಆಪ್ ಆದ್ಮೇನೋ ನಾನು ಅಲ್ಲಿ ಇರ್ತೇನೆ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ದೆಹಲಿಗೆ ಅದೇ ಕೆಲಸಕ್ಕೆ ಹೋಗಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನ ಆಫೀಸರ್ಸ್ನ ಕರ್ಕೊಂಡು ಅಲ್ಲಿ ಆಮ ಆದ್ಮಿ ಮೊಹಲ್ಲಾ ಕ್ಲಿನಿಕ್ಸ್ ಆಗಿದೆ ನೋಡ್ಕೊಂಡು ಬಂದು ಅದೇ ಪ್ಯಾಟರ್ನ್ ಅಲ್ಲಿ ಇಲ್ಲಿ 150 ಎಕ್ಸ್ಟೆನ್ಷನ್ ಹಾಸ್ಪಿಟಲ್ಸ್ ಅಂತ ಮಾಡಿದ್ವಿ ಐ ಸಾ ದರ್ ಎಕ್ಸ್ಪರಿಮೆಂಟ್ ದೇರ್ ಒನ್ ಆಫ್ ದಿ ಬೆಸ್ಟ್ ಇಲ್ಲಿ ಅಂತದೊಂದು ಮಾಡಿದ್ದಾರೆ ಅವರು ದೇ ಆರ್ ಡೂಯಿಂಗ್ ಇಟ್ ಆನ್ ದೇರ್ ಓನ್ ವಿದೌಟ್ ದಿ ಹೆಲ್ಪ್ ಆಫ್ ಗೌರ್ಮೆಂಟ್ ಅಂದಾಗ ಬಡ ಜನರಿಗೆ ಖುಷಿ ಆಗುತ್ತೆ ಅಂತ ಬಂದಿದ್ದೆ ನಾನು ಆಮ ಆದ್ಮಿ ಅಂತ ಬಂದಿದ್ದೆ ನಾನು ಆಮ ಆದ್ಮಿನೇ ತಾನೇ ಆಮ ಆದ್ಮಿ ಅಂದರೆ ಸಾಮಾನ್ಯ ಮನುಷ್ಯ ಸಾಮಾನ್ಯ ಮನುಷ್ಯರಲ್ಲಿದ್ದರೆ ಅಲ್ಲಿ ನಾವು ಇರ್ತೇವೆ ಆ ಬೋರ್ಡ್ ಕಟ್ಕೊಂಡು ನನಗೇನಾಗಬೇಕು ದೇ ಆರ್ ವಿತ್ ಪೀಪಲ್ ಐ ಆಮ್ ವಿತ್ ದೆಮ್ ದಟ್ಸ್ ಆಲ್ ಅಲ್ಲ ಒಂದು ಮಾತಿದೆ ಅಂದರೆ ಇತ್ತೀಚೆಗೆ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅಲ್ಲ ರಾಜಕೀಯ ಇಲ್ಲ 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 ಎಲ್ಲ ವಲಯಗಳಲ್ಲಿ ಭಾಳ ದೊಡ್ಡವರು ಬಂದುಬಿಟ್ಟಿದ್ದಾರೆ ಅತ್ಯಂತ ಪ್ರಾಮಾಣಿಕರು ಬಂದುಬಿಟ್ಟಿದ್ದಾರೆ ನಮ್ಮಂಥವ್ರಿಗೆ ಹೆಚ್ಚು ಜಾಗ ಇಲ್ಲ ಅಂತ ಊರಲ್ಲಿ ವ್ಯವಸಾಯ ನೋಡ್ಕೊಂಡಿದ್ದೀನಿ ಅಷ್ಟೇ ಕಾಂಗ್ರೆಸ್ಸಿಂದೇನು ನಾನು ದೂರ ಆಗಿಲ್ಲ ಗೌರವವಾಗಿ ಬದುಕಬೇಕು ಅಂತ ಇಲ್ಲೆಲ್ಲ ನಿಮ್ಮಲ್ಲಿ ಭಾಳ ಒಳ್ಳೆಯವ್ರು ಬಂದುಬಿಟ್ಟಿದ್ದಾರೆ ಅದಕ್ಕೆ ಬೇಡಪ್ಪ ಇಷ್ಟು ದೊಡ್ಡವ್ರ ಜೊತೆ ಬದುಕೋಕ್ಕಾಗಲ್ಲ ಅಂತ ನನ್ನಷ್ಟಕ್ಕೆ ನಾನು ಊರಲ್ಲಿದ್ದೀನಿ ಅಷ್ಟೇ ಸರ್ ಆ ಥರ ದೊಡ್ಡವರು ಎಲ್ಲ ಕಡೆ ಅಂದರೆ ನಿಮ್ಮ ರಾಜಕೀಯ ಎಲ್ಲ ಕಡೆ ರಾಜಕೀಯದಲ್ಲಿ ಮಾಧ್ಯಮದಲ್ಲಿ ನ್ಯಾಯಾಂಗದಲ್ಲಿ ಎಲ್ಲ ಕಡೆಗೆ ನಿಮ್ಮಲ್ಲೂ ಭಾಳ ದೊಡ್ಡವರು ಇದ್ದಾರೆ ಅಲ್ಲ ನ್ಯಾಯಾಂಗದಲ್ಲೂ ಆತರ ಬಂದಿದೆ ಎಲ್ಲ ಕಡೆಗೆ ನಿಮ್ಮಲ್ಲೂ ಭಾಳ ದೊಡ್ಡವರು ಇದ್ದಾರೆ ಮಾಧ್ಯಮದಲ್ಲೂ ಇದ್ದಾರೆ ಕಣ್ಣೆದುರಿಗೆ ಎಲ್ಲ ಅನ್ಯಾಯ ನಡೀತಾ ಇದ್ರು ಅದ್ರ ಬಗ್ಗೆ ಮಾತೇ ಆಡದೇ ಇರ್ತಕ್ಕಂಥವ್ರು ಕೆಲಸಕ್ಕೆ ಬಾರದು ಕ್ಷುಲ್ಲಕವಾದ ವಿಚಾರಗಳನ್ನು ಎತ್ಕೊಂಡು ಜನರನ್ನು ರೊಚ್ಚಿಗೆಬ್ಸೋರು ರೋಮಾಂಚನಗೊಳಿಸ್ತಕ್ಕಂಥವ್ರು ಇಲ್ಲೂ ಇದ್ದಾರೆ ನನಗೆ ಯಾರು ಹಂಗೂ ಇಲ್ಲ ಭಯ ಇಲ್ಲ ಮುಂದಕ್ಕೆ ಏನಾದರೂ ಆಗಬೇಕು ಅನ್ನೋ ಆಸೆನೂ ಇಲ್ಲ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ್ದೀನಿ ಗೌರವಯುತವಾಗಿ ಸಾಯಬೇಕು ಅನ್ನೋ ಆಸೆ ಅಷ್ಟೇ ನನಗೆ ಸರ್ ವಿಧಾನ ಪರಿಷತ್ತಲ್ಲಿ ಸಭಾಪತಿ ಸಂಬಂಧ ಇಲ್ಲ ರಾಜಕೀಯ ಮಾತಾಡೋದಿಲ್ಲ ನಾನು ಎಲ್ಲ ದೊಡ್ಡವರಿರೋ ವಿಚಾರದಲ್ಲಿ ನಮ್ಮಂತ ಸಣ್ಣವ್ರು ಮಾತಾಡಬಾರ್ದು ಇವತ್ತು ಸಣ್ಣವ್ರು ದೊಡ್ಡವ್ರ ವಿಚಾರ ಮಾತಾಡಬಾರ್ದು ಅದೆಲ್ಲ ದೊಡ್ಡ ದೊಡ್ಡವ್ರು ಇರೋ ಜಾಗ ನಾನು ಭಾಳ ಸಣ್ಣವನು ಕೆಳಗಿದ್ದೇನೆ ನಾನು ಸರ್ ಇರಲಿ ಸರ್ ತಮ್ಮ ಆತ್ಮೀಯರು ಆಗಿರುವಂಥವ್ರು ಸಿದ್ದರಾಮಯ್ಯ ಅವರು ತಮ್ಮ ಜಿಲ್ಲೆಗೆ ಬರ್ತಾರೆ ಸ್ಪರ್ಧೆಗೆ ಅಥವಾ ತಾವು ಒಮ್ಮೆ ಆಹ್ವಾನಿಸಿದ್ರಿ ಅಂತ ಕೇಳ್ಪಟ್ಟೆ ಹೌದಾ ಸರ್ ಕೋಲಾರಕ್ಕೆ ರಾಜಕೀಯ ಒಂದು ಅಕ್ಷರ ಕೂಡ ನಾ ಮಾತಾಡೋದಿಲ್ಲ ಕ್ಲಿನಿಕ್ ನೋಡಿದ್ದಾರೆ ಕ್ಲಿನಿಕ್ ಬಗ್ಗೆ ಒಂದು ಬಡವರಿಗೆ ಅಲ್ಲಿ ಒಳಗಡೆ ಇರೋ ಹೆಣ್ಮಕ್ಳು ನೋಡಿ ಅವ್ರ ಲಿಸ್ಟ್ ತೆಗೆದು ನೋಡಿದೆ ಎಲ್ಲ ಮನೆಗೆಲಸ ಮಾಡೋರು ಮನೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಈ ಥರದ್ದು ಒಂದು ಆಶ್ರಯ ಇದೆ ಅಂದರೆ ಇಲ್ಲಿ ಓಡ್ ಬಂದು ಕೂತ್ಕೊಳ್ತಾರೆ ನನ್ನ ಪ್ರಕಾರ ಇದು ಚರ್ಚು ಮಸೀದಿ ದೇವಸ್ಥಾನ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರವ್ರು ಕೂಡ ದೇವ್ರ ಪ್ರತಿನಿಧಿ ಆ ಬಡತನದಲ್ಲಿರೋ ನೋವಿಗೆ ಪರಿಹಾರ ಕೊಡ್ತಾಯಿದ್ರು ಅದನ್ನು ನೋಡೋಕ್ಕೆ ನನ್ನ ಮನಸ್ಸು ಕರಗಿ ನಾನು ಬಂದಿದ್ದೇನೆ ಬೇರೆ ಸಂಬಂಧ ಇಲ್ಲದ ಯಾವುದಕ್ಕೆ ಕೇಳಬೇಡಿ ನಾನು ಹೇಳೋದಿಲ್ಲ ಸರ್ ನಾಳೆ ಟ್ರ್ಯಾಕ್ಟ್ರಿ ಪ್ರತಿಭಟನೆ ಮೂಲಕ ರೈತರು ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ಏನಾದರೂ ಪರ್ಯಾಯ ಕಾಣಿಸದಿದ್ದರೆ ಆ ಪಂಜಾಬ್ ಗಡಿಯಲ್ಲಿ ಯಾವ ರೈತರು ಇದ್ದಾರೆ ಅವರಿಂದಲೇ ದೇಶಕ್ಕೆ ಪರ್ಯಾಯ ಕಾಣಿಸ್ಬೇಕು ನಾನು ಸಂಪೂರ್ಣವಾಗಿ ಅವ್ರ ಜೊತೆ ಇದ್ದೇನೆ